ಇವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಅತಿ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಟೂಟಿ ಫ್ರೂಟಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಮೊದಲಿಗೆ ಕಲ್ಲಂಗಡಿನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಪೀಸಸ್ಗಳಾಗಿ ಕಟ್ ಮಾಡಿಬಿಟ್ಟು ಈ ಕೆಂಪು ಭಾಗದ ಹಣ್ಣನ್ನು ಕಂಪ್ಲೀಟಾಗಿ ತೆಗಿಬೇಕಾಗತ್ತೆ. ಸ್ವಲ್ಪನೂ ಸಹ ಕೆಂಪು ಬಣ್ಣದ ಭಾಗ ಸಿಪ್ಪೆಗೆ ಅಂಟಿರಬಾರ್ದು. ಸ್ವಲ್ಪನೂ ಸಹ ಅಂಟಿದರೆ ಟೂಟಿ ಫ್ರೂಟಿ ಚೆನ್ನಾಗಿ ಬರೋದಿಲ್ಲ, ಕಂಪ್ಲೀಟ್ ವೈಟ್ ಪಾರ್ಟ್ ಇರಬೇಕು. ಹಾಗೆ ಹಿಂದ್ಗಡೆ ಇರೋ ಹಸಿರು ಸಿಪ್ಪೆನ ಈ ರೀತಿ ಪೀಲರ್ನಿಂದ ಎಲ್ಲ ಸಿಪ್ಪೆನ ಬಿಡಿಸ್ಕೊಳ್ಬೇಕಾಗತ್ತೆ, ಸ್ವಲ್ಪನೂ ಸಹ ಸಿಪ್ಪೆ ಉಳಿಬಾರ್ದು. ಸಾಮಾನ್ಯವಾಗಿ ಟೂಟಿ ಫ್ರೂಟಿ ರಾ ಪಪ್ಪಾಯ ಅಂದರೆ ಪಪ್ಪಾಯ ಕಾಯಿಯಿಂದ ಮಾಡ್ತಾರೆ, ಆದರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಬಳಸಿಬಿಟ್ಟು ಸಹ ಸುಲಭವಾಗಿ ಟೂಟಿ ಫ್ರೂಟಿಯನ್ನು ಮಾಡ್ಕೊಳ್ಬೋದು. ಸೇಮ್ ಮಾರ್ಕೆಟ್ಗಳಲ್ಲಿ ಸಿಗೋ ರೀತಿಯೇ ಟೂಟಿ ಫ್ರೂಟಿ ರೆಡಿಯಾಗತ್ತೆ. ಒಂದ್ಸಲ ಈ ರೀತಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಟೂಟಿ ಫ್ರೂಟಿ ಮಾಡಿ ನೋಡಿ, ಮನೇಲಿ ಮಾಡಿರೋದ ಮಾರ್ಕೆಟ್ನಲ್ಲಿ ತಂದಿರೋದ ಅಂತ ಅನಿಸುತ್ತೆ. ಹಾಗೆ ಪಪ್ಪಾಯಿನಿಂದ ಮಾಡಿರೋದ ಅಥವಾ ಕಲ್ಲಂಗಡಿಯಿಂದ ಮಾಡಿರೋದ ಅಂತ ವ್ಯತ್ಯಾಸನೂ ಕೂಡ ಗೊತ್ತಾಗೋದಿಲ್ಲ. ಕಲ್ಲಂಗಡಿ ಹಣ್ಣಿನ ಕೆಂಪು ಭಾಗ ಮತ್ತು ಹಸಿರು ಭಾಗನ ತೆಗೆದ್ಬಿಟ್ಟು ಕಂಪ್ಲೀಟಾಗಿ ಬಿಳಿ ಭಾಗನ ತೆಗೆದಿಟ್ಕೊಂಡಿದ್ದಾಗಿದೆ. ಇವಾಗ ಈ ಬಿಳಿ ಭಾಗದ ಸಿಪ್ಪೆನ ಉದ್ದದ್ದಾಗಿ ಸ್ಟ್ರಿಪ್ಸ್ಗಳಾಗಿ ಕಟ್ ಮಾಡಿಬಿಟ್ಟು ಆ ನಂತರ ಕ್ಯೂಬ್ಸ್ಗಳಲ್ಲಿ ಕಟ್ ಮಾಡಬೇಕಾಗತ್ತೆ. ಜಾಸ್ತಿ ದಪ್ಪ ಆಗಲಿ ಅಥವಾ ಸಣ್ಣದಾಗಲಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ರೆ ಸಾಕಾಗತ್ತೆ. ಈಗ ಕಟ್ ಮಾಡಿರ್ತಕ್ಕಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಒಂದು ಕಪ್ನಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಸಕ್ಕರೆ ಎಷ್ಟು ಬಳಸಬೇಕು ಅಂತ ಗೊತ್ತಾಗಬೇಕು ಅಂತ. ನಾನಿಲ್ಲಿ ತೊಗೊಂಡಿರೋ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ 3 ಕಪ್ನಷ್ಟಾಗಿದೆ. ಮನೆಯಲ್ಲಿರೋ ಯಾವುದಾದ್ರೂ 1 ಕಪ್ಪನ್ನು ಅಳತೆಯಲ್ಲಿ ಇಟ್ಕೊಂಡ್ರೆ ಸಕ್ಕರೆನೂ ಅದೇ ಕಪ್ಪಿನ ಅಳತೆಯಲ್ಲಿ ಹಾಕಬೇಕಾಗತ್ತೆ. ಇವಾಗ ಕಟ್ ಮಾಡಿರ್ತಕ್ಕಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಗಳನ್ನ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇವಾಗ ಒಂದು ಪಾತ್ರೆಗೆ ಯಾವ ಕಪ್ನಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಅಳತೆ ಮಾಡಿದ್ವೋ ಅದೇ ಕಪ್ಪಿನ ಅಳತೆಯಲ್ಲಿ 4 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ನೀರು ಕುದಿ ಬಂದ ನಂತರ ಕಟ್ ಮಾಡಿ ತೊಳೆದಿರ್ತಕ್ಕಂಥ ಕಲ್ಲಂಗಡಿ ಹಣ್ಣಿನ ಈ ಬಿಳಿ ಭಾಗದ ಸಿಪ್ಪೆಯನ್ನು ಹಾಕಿಬಿಟ್ಟು ಒಂದ್ಸಲ ಕುದಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ಓವರ್ ಕುಕ್ ಕೂಡ ಮಾಡಬಾರ್ದು, ಅಂದರೆ ಹೈ ಫ್ಲೇಮಲ್ಲಿ 5 ನಿಮಿಷ ಕುದಿಸಿದರೆ ಸಾಕಾಗತ್ತೆ. ಒಂದು ಕುದಿ ಬಂದರೆ ಸಾಕು, ಸ್ವಲ್ಪ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಗಳು ಟ್ರಾನ್ಸ್ಪರೆಂಟಾಗಿ ಬರಬೇಕು, ಅಲ್ಲಿವರೆಗೂ ಕುದಿಸಿದರೆ ಸಾಕು, ತುಂಬಾ ಮ್ಯಾಶ್ ಆಗೋ ರೀತಿ ಕುದಿಸೋದೇನು ಬೇಡ. ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ, ಅಂದರೆ ತುಂಬಾ ಮ್ಯಾಶ್ ಆಗೋ ರೀತಿಯೂ ಇಲ್ಲ, ಸ್ವಲ್ಪ ಗಟ್ಟಿಯಾಗಿದೆ, ಹಾಫ್ ಬಾಯ್ಲ್ ಮಾಡಿದರೆ ಸಾಕಾಗುತ್ತೆ. ಇವಾಗ ಇದನ್ನು ಒಂದು ಜರಡಿಗೆ ಹಾಕಿಬಿಟ್ಟು ಎಲ್ಲ ನೀರನ್ನು ಶುದಿಸ್ಕೊಳ್ಬೇಕಾಗತ್ತೆ ತಕ್ಷಣಕ್ಕೆ. ನೀರಿಂದ ಆಚೆ ತೆಗೆದ ತಕ್ಷಣ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಆಗಿನ ಕಲರ್ ಬೇರೆ ಇತ್ತು, ಇವಾಗ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಬಂದಿದೆ. ಇವಾಗ ಅದೇ ಪಾತ್ರೆಗೆ 1 ಕಪ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ, ಹಾಗೆ 1/2 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಯಾವ ಕಪ್ಪಿನ ಅಳತೆಯಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಗಳನ್ನ ಅಳತೆ ಮಾಡಿ ತೊಗೊಂಡಿದ್ವೋ ಅದೇ ಕಪ್ನಲ್ಲಿ ಸಕ್ಕರೆನ ಹಾಕಬೇಕು. 3 ಕಪ್ನಷ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಗೆ 1 ಕಪ್ನಷ್ಟು ಸಕ್ಕರೆ ಸಾಕಾಗತ್ತೆ. ಸ್ವಲ್ಪನೂ ಕೂಡ ಸಕ್ಕರೆ ಪಾಕ ಉಳಿಯೋದಿಲ್ಲ, ಹಾಗೆ ಕಡಿಮೆನೂ ಸಹ ಆಗೋದಿಲ್ಲ. ಸಕ್ಕರೆ ಪಾಕ ಯಾವ ಹದಕ್ಕೆ ಇರಬೇಕು ಅಂದರೆ ಗುಲಾಬ್ ಜಾಮೂನ್ ಪಾಕದ ಹದಕ್ಕೆ ಇರಬೇಕಾಗತ್ತೆ, ಅಂದರೆ ಸ್ವಲ್ಪ ಆಯಿಲಿ ಟೆಕ್ಸ್ಚರ್ನಲ್ಲಿರಬೇಕು. 2 ಬೆರಳುಗಳಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಸ್ವಲ್ಪ ಎಣ್ಣೆ ಟೆಕ್ಸ್ಚರ್ನಲ್ಲಿದ್ದರೆ ಸಾಕಾಗತ್ತೆ. ಇವಾಗ ಗುಲಾಬ್ ಜಾಮೂನ್ ಪಾಕದ ಹದಕ್ಕೆ ಸಕ್ಕರೆ ಪಾಕ ರೆಡಿಯಾಗಿದೆ. ತಕ್ಷಣಕ್ಕೆ ಕುದಿಸಿರ್ತಕ್ಕಂಥ ಈ ಕಲ್ಲಂಗಡಿ ಹಣ್ಣಿನ ಪೀಸಸ್ಗಳನ್ನ ಹಾಕಿಬಿಟ್ಟು ಬಾಯ್ಲ್ ಮಾಡಬೇಕಾಗತ್ತೆ. 1 ಕಪ್ನಷ್ಟು ಸಕ್ಕರೆಗೆ 1/2 ಕಪ್ನಷ್ಟು ನೀರನ್ನು ಮಾತ್ರ ಹಾಕಿದ್ವಿ, ಹಾಗಾಗಿ ಪಾಕ ಬೇಗನೆ ಬಂದ್ಬಿಡುತ್ತೆ, ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಈ ಕುದಿಸಿರ್ತಕ್ಕಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಪೀಸಸ್ಗಳನ್ನ ಸಕ್ಕರೆ ಪಾಕಕ್ಕೆ ಹಾಕಿದ ನಂತರ ಪಾಕ ಸ್ವಲ್ಪ ನೀರಾಗ್ಬಿಡುತ್ತೆ, ಅಂದರೆ ಆಯಿಲಿ ಟೆಕ್ಸ್ಚರ್ನಲ್ಲಿ ಇರೋದಿಲ್ಲ, ಅದರ ಹದ ಕಳ್ಕೊಂಡ್ಬಿಡುತ್ತೆ. ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ ಈ ಕಲ್ಲಂಗಡಿ ಹಣ್ಣಿನ ಪೀಸಸ್ಗಳು ಸಕ್ಕರೆ ಪಾಕ ಚೆನ್ನಾಗಿ ಹಿರ್ಕೊಂಡ್ಬಿಟ್ಟು ಮತ್ತೆ ಸಕ್ಕರೆ ಪಾಕ ಗುಲಾಬ್ ಜಾಮೂನ್ ಪಾಕದ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡಬೇಕು. 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಪಾಕ ಎಂದಿಗೂ ಬರಬಾರ್ದು. 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಪಾಕ ಬಂದರೆ ಈ ಟೂಟಿ ಫ್ರೂಟಿ ತುಂಬಾ ಗಟ್ಟಿಗೆ ಬರುತ್ತೆ, ಸಾಫ್ಟಾಗಿ ಬರೋದಿಲ್ಲ, ಹಾಗೆ ಮೇಲ್ಗಡೆ ಸಕ್ಕರೆ ಕೋಟಿಂಗ್ ಕೂಡ ಕೂತ್ಕೊಂಡ್ಬಿಡುತ್ತೆ. ಇವಾಗ ಎಲ್ಲ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಪೀಸಸ್ಗಳು ಸಕ್ಕರೆ ಪಾಕನ ಹಿಡ್ಕೊಂಡ್ಬಿಟ್ಟು ಸ್ಪಾಂಜಿಗೆ ಬಂದಿವೆ, ಹಾಗೆ ಸಕ್ಕರೆ ಪಾಕದ ಅದನ್ನು ಕೂಡ ಗುಲಾಬ್ ಜಾಮೂನ್ ಹದಕ್ಕೆ ಬಂದಿದೆ. ಇದನ್ನು ಸ್ವಲ್ಪ ಹೊತ್ತು ತಣಿಯೋದಕ್ಕೆ ಬಿಡಬೇಕು. ಸ್ವಲ್ಪ ಆರಿದ ನಂತರ 1/4 ಚಮಚದಷ್ಟು ವನಿಲಾ ಎಸೆನ್ಸನ್ನು ಹಾಕಬೇಕು, ಇದ್ರೆ ಹಾಕಿ ಇಲ್ಲಾಂದರೆ ಬಿಡಬಹುದು, ಕಂಪ್ಲೀಟ್ಲಿ ಆಪ್ಷನಲ್ ಇದೆ. ಮಾರ್ಕೆಟ್ಗಳಲ್ಲಿ ಸಿಗೋ ರೀತಿಯಲ್ಲಿ ಬೇಕು ಅಂದರೆ ವನಿಲಾ ಎಸೆನ್ಸ್ ಹಾಕಿದರೆ ಕಂಪ್ಲೀಟ್ ಅದೇ ಟೇಸ್ಟಲ್ಲಿ ಸಿಗುತ್ತೆ. ವನಿಲಾ ಎಸೆನ್ಸ್ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪನೇ ಹಾಕಿದರೆ ಸಾಕು.
ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಲಂಕಿ ಹಣ್ಣಿನ ಸಿಪ್ಪೆ ಪೀಸಸ್ಗಳು ಸಕ್ಕರೆ ಪಾಕದಲ್ಲಿ ಕುದಿಸಿದ್ರು ಕೂಡ ಸ್ವಲ್ಪನೂ ಸಹ ಮೆತ್ತಗಾಗಿಲ್ಲ, ಅಂದರೆ ಸ್ವಲ್ಪ ಗಟ್ಟಿಯಾಗಿ ಉಳಿದಿವೆ. ಅದಕ್ಕೆ ಕುದಿಸ್ಬೇಕಾದ್ರೆ ಮೊದಲಿಗೆ ಹುಷಾರಾಗಿ ಕುದಿಸ್ಬೇಕಾಗತ್ತೆ. ಜಾಸ್ತಿ ಓವರ್ ಕುಕ್ ಮಾಡಿದರೆ ಕಂಪ್ಲೀಟಾಗಿ ಮ್ಯಾಶ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಸ್ವಲ್ಪನೂ ಸಹ ಸಕ್ಕರೆ ಪಾಕ ಉಳಿದಿಲ್ಲ, ಕಂಪ್ಲೀಟಾಗಿ ಹಾಕಿದ್ದೀನಿ. ಇವಾಗ ಮೊದಲಿಗೆ ರೆಡ್ ಕಲರ್, ಆಮೇಲೆ ಆರೆಂಜ್, ಆ ನಂತರ ಹಳದಿ, ಆ ನಂತರ ಗ್ರೀನ್ ಕಲರನ್ನು ಹಾಕಿಬಿಟ್ಟು ಸಪ್ರೇಟ್ ಬೌಲ್ಗಳಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಹಾಗೇನೂ ಕೂಡ ಒಣಗಿಸ್ತೀನಿ ಅಂದರೆ ಹಾಗೇನೂ ಬಿಡ್ಬೋದು, ಇಲ್ಲ ಈ ರೀತಿ ಎಡಿಬಲ್ ಫುಡ್ ಕಲರ್ಸನ್ನು ಬಳಸ್ತೀನಿ ಅಂದರೆ ಈ ಥರ ಫುಡ್ ಕಲರ್ಸನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 12 ಗಂಟೆಗಳ ಕಾಲ ಈ ಸಕ್ಕರೆ ಪಾಕ ಮತ್ತು ಕಲರ್ ಹಿಡ್ಕೊಳ್ಳೋದಕ್ಕೆ ಬಿಡಬೇಕಾಗತ್ತೆ. ತಕ್ಷಣಕ್ಕೆ ಒಣಗಿ ಹಾಕಿದರೆ ಕಲರ್ ಚೆನ್ನಾಗಿ ಕೂಡ್ಕೊಳ್ಳೋದಿಲ್ಲ, ಹಾಗೆ ಸಕ್ಕರೆ ಪಾಕನೂ ಸ್ವಲ್ಪ ಹಿಡ್ಕೊಳ್ಬೇಕಾಗತ್ತೆ. ಅದಕ್ಕೆ 12 ಗಂಟೆಗಳ ಕಾಲ ಇದನ್ನು ಹಾಗೆ ಬಿಡಬೇಕು. ಮೇಲ್ಗಡೆ ಮುಚ್ಚಳನ ಮುಚ್ಚಿ ಒಂದು ನೀರಿರೋ ಪ್ಲೇಟಲ್ಲಿ ಈ ಎಲ್ಲ ಬೌಲ್ಗಳನ್ನು ಇಡಬೇಕಾಗತ್ತೆ. ಯಾಕಂದರೆ ಬೇಸಿಗೆ ಸ್ವಲ್ಪ ಇರುಗಳ ಕಾಟ ಜಾಸ್ತಿನೇ ಇರುತ್ತೆ, ಇರುಗಳು ಹಾಕಬಾರ್ದು ಅಂದರೆ ಈ ರೀತಿ ಬೌಲಲ್ಲಿ ಹಾಕ್ಬಿಟ್ಟು 12 ಗಂಟೆಗಳ ಕಾಲ ಇಡಬೇಕು. 12 ಗಂಟೆಗಳ ನಂತರ ಈ ರೀತಿ ಸ್ವಲ್ಪ ಕಲರ್ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಇದನ್ನು ಟಿಶ್ಯೂ ಹಾಕಿರೋ ಪ್ಲೇಟಿಗೆ ಸಪ್ರೇಟಾಗಿನೇ ಹಾಕಬೇಕಾಗತ್ತೆ. ಈ ರೆಡಿ ಮಾಡಿಟ್ಟಿರ್ತಕ್ಕಂಥ ಟೂಟಿ ಫ್ರೂಟಿನ ಸಪ್ರೇಟ್ ಟಿಶ್ಯೂ ಪೇಪರ್ ಹಾಕಿರ್ತಕ್ಕಂಥ ಪ್ಲೇಟಿಗೆ ಹಾಕ್ಬಿಟ್ಟು ಒಣಗಿ ಹಾಕಬೇಕಾಗತ್ತೆ. ಯಾಕಂದರೆ ಹಸಿ ಇರೋದ್ರಿಂದ ಎಲ್ಲ ಕಲರ್ ಮಿಕ್ಸ್ ಆಗಿಬಿಡುತ್ತೆ, ಅದಕ್ಕೆ ಸಪ್ರೇಟಾಗಿ ಒಣಗಿ ಹಾಕಬೇಕು. ಟಿಶ್ಯೂ ಪೇಪರ್ ಹಾಕೋದ್ರಿಂದ ಎಕ್ಸ್ಟ್ರಾ ಶುಗರ್ ಸಿರಪ್ ಎಲ್ಲ ಹೀರ್ಕೊಂಡ್ಬಿಟ್ಟು ಟೂಟಿ ಫ್ರೂಟಿ ಚೆನ್ನಾಗಿ ಡ್ರೈ ಆಗಿ ಬರುತ್ತೆ. ಈ ಟೂಟಿ ಫ್ರೂಟಿನ ರೆಡಿ ಮಾಡಿಬಿಟ್ಟು ಸಪ್ರೇಟ್ ಬೌಲ್ಗಳಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಶುಗರ್ ಸಿರಪ್ಪನ್ನು 2-3 ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಹಾಕಬೇಕಾಗತ್ತೆ. ಕಂಪ್ಲೀಟಾಗಿ ಡ್ರೈ ಆಗಿ ಹಾಕೋದ್ರಿಂದ ಸ್ವಲ್ಪ ಟೂಟಿ ಫ್ರೂಟಿ ಡ್ರೈ ಆಗಿಬಿಡುತ್ತೆ. 12 ಗಂಟೆಗಳ ಕಾಲ ರೆಸ್ಟಿಗೆ ಬಿಡೋದ್ರಿಂದ ಆಲ್ಮೋಸ್ಟ್ ಶುಗರ್ ಸಿರಪ್ ಎಲ್ಲ ಹಿಡ್ಕೊಂಡ್ಬಿಟ್ಟು 1 ಸ್ಪೂನ್ ಅಷ್ಟು ಶುಗರ್ ಸಿರಪ್ ಆದರೂ ಉಳ್ಕೊಂಡ್ಬಿಡುತ್ತೆ. ಹಾಗಂತ ಜಾಸ್ತಿ ಒಂದು ಬೌಲ್ ಕಟ್ಲಿ ಏನು ಉಳಿಯೋದಿಲ್ಲ, ಪ್ರತಿ ಬೌಲಲ್ಲೂ 1-1 ಸ್ಪೂನ್ ಅಷ್ಟು ಉಳಿಬೋದು. ಇವಾಗ ಪ್ರತಿಯೊಂದು 4 ಬಣ್ಣದ ಈ ಟೂಟಿ ಫ್ರೂಟಿನ ಸಪ್ರೇಟ್ ಪ್ಲೇಟ್ಗಳಿರುವಂತಹ ಟಿಶ್ಯೂ ಪೇಪರ್ ಮೇಲ್ಗಡೆ ತೆಳುವಾಗಿ ಹರಡಿದಾಗಿದೆ. ಇದನ್ನು ಬಿಸಿಲಿಗೆ 4 ಗಂಟೆಗಳ ಕಾಲ ಒಣಗಿಸ್ಬೇಕಾಗತ್ತೆ. ಈ ರೀತಿ ಮೇಲ್ಗಡೆ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಒಣಗಿಸೋದ್ರಿಂದ ಟೂಟಿ ಫ್ರೂಟಿ ಮೇಲ್ಗಡೆ ಯಾವುದೇ ರೀತಿ ಡಸ್ಟ್ ಕೂಡೋದಿಲ್ಲ. ಇದನ್ನು ನೆರಳಲು ಸಹ ಒಣಗಿಸ್ಬೋದು, ಆದರೆ ಜಾಸ್ತಿ ಟೈಮ್ ತೊಗೊಳೋದ್ರಿಂದ ನಾನು ಬಿಸಿಲಲ್ಲಿ 4 ಗಂಟೆಗಳ ಕಾಲ ಒಣಗಿಸಿದ್ದೆ. ಈ ರೀತಿ ಬಿಸಿಲಲ್ಲಿ 4 ಗಂಟೆಗಳ ಕಾಲ ಒಣಗಿಸೋದ್ರಿಂದ ಟೂಟಿ ಫ್ರೂಟಿ ಚೆನ್ನಾಗಿ ಹೊರಗಡೆ ಡ್ರೈ ಆಗಿ ಹಾಗೆ ಸಾಫ್ಟಾಗಿ ಬರುತ್ತೆ. ಜಾಸ್ತಿ ಹೊತ್ತು ಬಿಸಿಲಲ್ಲಿ ಇಡೋದಕ್ಕೆ ಹೋಗ್ಬಾರ್ದು, ತುಂಬಾ ಡ್ರೈ ಆಗಿ ಬರುತ್ತೆ. ಈ ಟೂಟಿ ಫ್ರೂಟಿನ ಇವತ್ತಿನ ದಿನ ಬೆಳಿಗ್ಗೆ 11 ಗಂಟೆಗೆ ರೆಡಿ ಮಾಡಿ ಇಟ್ಕೊಂಡಿದ್ರಿ, ಮರುದಿನ ಬೆಳಿಗ್ಗೆ 11 ಗಂಟೆಗೆ ಟೆರೆಸ್ ಮೇಲೆ ಒಯ್ದಿಟ್ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ತೆಗೆದ್ರೆ ಟೂಟಿ ಫ್ರೂಟಿ ಚೆನ್ನಾಗಿ ಡ್ರೈ ಆಗಿ ಬಂದಿರುತ್ತೆ. 4 ಗಂಟೆಗಳ ಕಾಲ ಬಿಸಿಲಲ್ಲಿ ಒಣಗಿಸಿದ ನಂತರ ಈ ರೀತಿ ಒಂದೇ ಪ್ಲೇಟಲ್ಲಿ ಟೂಟಿ ಫ್ರೂಟಿನ ಹಾಕ್ಕೊಳ್ಬೋದು. ಒಣಗಿದ ನಂತರ ಏನು ಕಲರ್ ಮಿಕ್ಸ್ ಆಗೋದಿಲ್ಲ, ಒಂದು ಸ್ವಲ್ಪ ಹಸಿ ಅನಿಸಿದ್ರೆ ನೆರಳಲ್ಲಿ ಒಣಗಿಸ್ಕೊಳ್ಬೋದು ಇದನ್ನು. ಇವಾಗ ಟೂಟಿ ಫ್ರೂಟಿ ಚೆನ್ನಾಗಿ ಡ್ರೈ ಆಗಿದೆ, ಸಪ್ರೇಟ್ ಕಲರ್ಸ್ಗಳನ್ನು ಸಪ್ರೇಟ್ ಬಾಕ್ಸ್ಗಳಲ್ಲಿ ಹಾಕಿನೂ ಕೂಡ ಸ್ಟೋರ್ ಮಾಡ್ಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ಬಾಕ್ಸಲ್ಲೂ ಕೂಡ ಸ್ಟೋರ್ ಮಾಡ್ಬೋದು. ನಾನಿಲ್ಲಿ ಎಲ್ಲ ಕಲರ್ಸನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೇ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇದನ್ನು ಫ್ರಿಜ್ನಲ್ಲಿ ಇಡದೆ ಆಚೆ ಕಡೆಯೇ 1 ವರ್ಷದವರೆಗೂ 8 ಕಂಟೈನರ್ನಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು, ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.